ಯಾರು? ಹೇಗಿದ್ದೀರಪ್ಪ? ಎಲ್ಲ ನಾನು ಒಂದು ಮೂಲಂಗಿ ಫ್ರೈ ಒಂದು ರೆಸಿಪಿ ಕೊಡ್ತಾ ಇದ್ದೀನಪ್ಪ. ಅದು ಪಲ್ಯ ಟೈಪ್ ಇರುತ್ತೆ, ಫ್ರೈ ಮಾಡೋದಷ್ಟೇ. ಇದು ಕಡಲೆಬೇಳೆ, ಉದ್ದಿನ ಬೇಳೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸಪ್ರೇಟ್ ತೊಗೊಂಡಿದ್ದೀನಿ. ಮತ್ತೆಪ್ಪ, ಇದು ಮೂಲಂಗಿ ಸ್ವಲ್ಪ ಎದ್ದು ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಉಪ್ಪು ನೀರನ್ನೆಲ್ಲ ಹಾಕಿಟ್ಕೊಂಡು ಕ್ಲೀನ್ ಮಾಡಿಟ್ಟಿದ್ದೀನಪ್ಪ. ಇದನ್ನು ನೋಡಿ, ಈ ಥರ ಕ್ಲೀನ್ ಮಾಡಿಟ್ಕೋಬೇಕು. ಓಕೆನಪ್ಪ. ಇದು ಕೊತ್ತಂಬರಿ ಸೊಪ್ಪು, ಒಂಚೂರು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಪ್ಪ. ತೋರಿಸ್ತೀನಿ ರೆಸಿಪಿ. ಓಕೆನಾ? ಹಲೋ, ಚೂರು ಎಣ್ಣೆ ಹಾಕ್ತಾ ಇದ್ದೀನಪ್ಪ ಪ್ಯಾನಿಗೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕೆಂಪಿಗೆ ಆಗಲಿಪ್ಪ, ಕೆಂಪಾದರೆ ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿ, ಕರಿಬೇವು ಒಂಥರ ಚೆಂದ ಅಲ್ಲ, ಕೆಂಪಾದರೆ ಚೆಂದ. ಸ್ವಲ್ಪ ಎಣ್ಣೆ ಹಾಕೋತೀನಿ. ಆಗಿದೆಪ್ಪ, ಇದು ಸ್ವಲ್ಪ ಬೇರೆ ಪ್ಲೇಟಿಗೆ ತಕ್ಕೊಂಬಿಡಿಪ್ಪ. ಇದನ್ನು ಇದು ತಕ್ಕೊಂಬಿಡಿ. ಓಕೆನಾ? ಇದು ತೆಗೆದಿದ್ದೀನಿ. ಇದಕ್ಕೇ ನೋಡಿ, ಒಂದೆರಡು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿಪ್ಪ, ಈರುಳ್ಳಿ ಸ್ವಲ್ಪ ಮೀಡಿಯಮ್ ಅರಿಸ್ಕೊಳ್ಳಿ. ತುಂಬ ಸಣ್ಣನೂ ಬೇಡ, ತುಂಬ ದಪ್ಪನೂ ಬೇಡ, ಪಲ್ಯಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದು ಸ್ವಲ್ಪ ಫ್ರೈ ಆಗಲಿಪ್ಪ, ಇದು ಸ್ವಲ್ಪ ಫ್ರೈ ಆಗಲಿ. ಇದು ಮೂಲಂಗಿ ನಾನು ತುರ್ಕೋತೀನಪ್ಪ ಇದನ್ನು. ಓಕೆನಾ? ತುರಿದ್ಬಿಟ್ಟು ಪಲ್ಯ. ಓಕೆ, ಸ್ವಲ್ಪ ಕೆಂಪಾಗಿದೆ, ಕೆಂಪಾಗಬೇಕು ಸ್ವಲ್ಪ. ಇದು ನೀವು ಬೇಕಂದರೆ ಚೂರು ಅರಿಶಿನ ಹಾಕ್ಕೊಳ್ಳಿಪ್ಪ. ಅರಿಶಿನ ಇಲ್ಲದಿದ್ರು ನ್ಯಾಚುರಲ್ ಆಗಿರುತ್ತೆ ಕಲರು, ಮೂಲಂಗಿ ಕಲರೇ ಚೆನ್ನಾಗಿರುತ್ತೆ. ಬೇಕಂದರೆ ಚಿಟ್ಟಿ ಅರಿಶಿನ ಹಾಕ್ಕೊಳ್ಳಿ. ನೋಡಿಪ್ಪ, ಇದು ಮೂಲಂಗಿ ಈ ಥರ ತುರಿದಿಟ್ಕೊಂಡಿದ್ದೀನಿ ನೋಡಿ. ಈ ಥರದ್ರಲ್ಲಿ ತುರ್ಕೊಂಡಿದ್ದೀನಿ ನಾನು. ಓಕೆನಾ? ನೀವು ದೊಡ್ಡದಿದ್ದರೂ ತುರ್ಕೊಳ್ಳಿ, ಅದೇನು ಬೆಂದೋಗ್ಬಿಡುತ್ತೆಪ್ಪ. ನಿಮ್ಮ ಹತ್ರ ಯಾವುದಿರುತ್ತೆ ಅದ್ರಲ್ಲಿ ತುರ್ಕೊಳ್ಳಿ. ನೋಡಿ, ಇದನ್ನು ಇದಕ್ಕೆ ಹಾಕಿ. ಆ ಮೂಲಂಗಿ ನೀರಿರುತ್ತಲ್ಲಪ್ಪ, ಅದರಲ್ಲೇ ಬೆಂದೋಗ್ಬಿಡುತ್ತೆ. ಮೂಲಂಗಿ, ಈರುಳ್ಳಿ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೀರು. ನೋಡಿ, ಮೂಲಂಗಿ ನೀರು ಒಂದು ಸ್ವಲ್ಪ ತಿರುಗಿಸಿಪ್ಪ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್. ನಿಮಗೆ ಹಳದಿ ಬೇಡ ಅಂದರೆ ನ್ಯಾಚುರಲಾಗಿ ಹಾಗೇ ಇರಲಿ, ಹಾಗೇ ಮಾಡ್ಕೊಳ್ಳಿ ಕಲರ್ ಬೇಡ ಅಂದರೆ. ನಾನು ಅದಕ್ಕೆ ತುಂಬ ಕಡಿಮೆ ಸುಮ್ಮನೆ ಒಂಚೂರು ಹಾಕಿದ್ದೀನಿ. ನೋಡಿ, ನಾನೀಗ ಒಂಚೂರು ಮಿಕ್ಸಿಗೆ ಹಾಕೋತಾ ಇದ್ದೀನಪ್ಪ. ಮಿಕ್ಸಿಗೆ ಏನು ಹಾಕೋತಿದ್ದೀನಿ ಅಂದರೆ ನೋಡಿ, ಸ್ವಲ್ಪ ಹುರುಗಡಲೆಪ್ಪ, ಕಡಲೆ ಇದು, ಕಡಲೆ ಹಾಕೋತಾ ಇದ್ದೀನಿ ಮಿಕ್ಸಿಗೆ. ಇದು ಗುಂಡು ಗುಂಡಿಗಿದೆ, ಇದರಲ್ಲೇ ಕಡಲೆ ಈ ಥರ ಪಪ್ಪು ಥರ ಬರುತ್ತೆ, ಎರಡು ಬರುತ್ತೆ. ಓಕೆನಾ? ಇದನ್ನು ಮಿಕ್ಸಿ ಮಾಡ್ಕೋಬೇಕು.
ಪುಡಿ ಮಾಡಿಟ್ಕೊಂಡಿರಿ. ಇದು ಇದನ್ನು ಸ್ವಲ್ಪ ಆಗಬೇಕಪ್ಪ, ಆಗಲಿ ಸ್ವಲ್ಪ. ಹಲೋ, ದೀಪ ಬೆಂದಿದೆ. ಸಾಕು, ಇಷ್ಟು ಬೆಂದ್ರಪ್ಪ ನೋಡಿ, ಬೆಂದಿದೆ. ಈಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಪ್ಪ. ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಬೇಕು. ಈರುಳ್ಳಿನೂ ಬೇಕಾದ್ರೆ ನೀವು ತುಂಬಾ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಇಷ್ಟು ಬೇಕು ಇದಕ್ಕೆ. ನಿಮಗೆ ಪಲ್ಯ ಹೇಗಿರುತ್ತೆ ಅಂದರೆ, ಸೂಪ್ ಜೊತೆ ಎಲ್ಲ ಇದನ್ನು ಸ್ಟಾರ್ಟರ್ಸ್ ಥರನೇ ನೀವು ಸಾಯಂಕಾಲ ತೊಗೊಂಡಿರೋ ಆರಾಮಾಗಿ ತೊಗೋಬೋದು. ಇದನ್ನು ಪ್ಲೇಟಲ್ಲಿ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಸ್ಪೂನ್ ಹಾಕ್ಕೊಂಡು ನೋಡಿಪ್ಪ, ಆಗಿದೆಯಾ? ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಅಷ್ಟೇ, ತುಂಬ ಹಾಕ್ಕೊಳ್ಳಿ, ಹೆಲ್ತಿಗೆಲ್ಲ ಒಳ್ಳೇದಲ್ವಾ? ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಪ್ಪ. ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್ ಕೊಡಿ ನನಗೆ. ನಿಮ್ಗೆ ಇಷ್ಟ ಆಯಿತಾ ಇಲ್ಲ ನನ್ನ ರೆಸಿಪಿ ನನಗೆ ಗೊತ್ತಾಗದೇ ಇದೆಪ್ಪ, ನೀವು ಲೈಕ್ ಕೊಡಲಿಲ್ಲ ಅಂದರೆ ಮತ್ತೆ ನಾನು ಏನಾದರೂ ನಿಮಗೆ ಒಳ್ಳೊಳ್ಳೆ ರೆಸಿಪಿ ಕೊಡಬೇಕು ತಾನೇ? ನೋಡಿಪ್ಪ ಈ ಥರ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ಇದು ಹುರುಗಡಲೆ ಪುಡಿ ಮಾಡಿದ್ದೀರಲ್ಲಪ್ಪ, ಅದನ್ನು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಹುರುಗಡಲೆ ಪುಡಿ. ಈಗ ಉಪ್ಪು ಹಾಕ್ತೀನಿ ಸ್ವಲ್ಪ. ಈರುಳ್ಳಿ ಬೇಯುವಾಗ ಒಂಚೂರು ಹಾಕಿದ್ದೀನಿ ಉಪ್ಪು, ಈಗ ಒಂಚೂರು ಹಾಕೋ. ಇದು ಚೆನ್ನಾಗಿದ್ದರೆ ಲೈಕ್ ಕೊಡಿ, ಓಕೆನಾ? ನೋಡಿಪ್ಪ ಎಷ್ಟು ಚೆನ್ನಾಗಾಯಿತು ಪಲ್ಯ ಅಂತ. ನೀವು ಇದಕ್ಕೆ ರವೆ ದೋಸೆ ಆದರೂ ಹಾಕ್ಕೊಳ್ಳಿ, ಗೋಧಿ ದೋಸೆ ಆದರೂ ಹಾಕ್ಕೊಳ್ಳಿ, ಪುಲ್ಕ ಹಾಕ್ಕೊಳ್ಳಿ, ಚಪಾತಿ ಹಾಕ್ಕೊಳ್ಳಿ. ನಾನು ಎಲ್ಲದಕ್ಕೂ ಹಾಗಾಗಿ ರೆಸಿಪಿ ಕೊಡ್ತಾಯಿದ್ದೀನಿ, ಯಾಕೆಂದರೆ ನಾನು ಕೂಡ ಮನೆಯಲ್ಲಿ ಇದನ್ನೇ ಮಾಡೋದು ಜಾಸ್ತಿ. ಆಮೇಲೆ ನಿಮಗೆಲ್ಲ ಸಾಂಬಾರು ಬೇಜಾರಾಯ್ತು ಅಂದರೆ, ಈಗ ಮೂಲಂಗಿ ಸಾಂಬಾರುಗಳು ಮಾಡಿರ್ತೀರಾ ಮತ್ತು ಅದನ್ನೇ ಮಾಡ್ಕೊಂಡು ತಿನ್ನಬೇಕಂದ್ರೆ ಬೇಜಾರು ಅನಿಸುತ್ತೆ. ಅದರಿಂದ ನೀವು ಆರಾಮಾಗಿ ಬೇರೆ ಥರ ಒಂದು ಪಲ್ಯ ಮಾಡ್ಕೊಂಡು ತಿನ್ಬೋದು. ನೋಡಿಪ್ಪ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ನೋಡಿ ಈಗ ನೀವು ಕಡಲೆಬೇಳೆ ಉದ್ದಿನ ಬೇಳೆ ಇದನ್ನು ಹಾಕ್ಕೊಳ್ಳಿಪ್ಪ, ಓಕೆನಾ? ನೀವು ಕಡಲೆಬೇಳೆ ಉದ್ದಿನ ಬೇಳೆ ಏನಕ್ಕೆ ಗ್ಲಾಸ್ ಹಾಕೋದಂದರೆ ಅದು ಗರಿಗರಿಯಾಗಿ ಹಾಗೆ ಇರುತ್ತೆ ನೋಡಿ, ಓಕೆನಾ? ಪಲ್ಯ ನಿಮ್ಮ ಮೂಲಂಗಿ ಫ್ರೈ ಇದಂತ ತುಂಬ ಡಿಫ್ರೆಂಟಾಗಿರುತ್ತೆಪ್ಪ, ಮಾಡಿ ನೋಡಿ, ಓಕೆನಾ? ಸಿ ಯೂ.